वेलकम टू अचीवर्स अकाडमी शिवमोग्ग आत्मीय विद्यार्थी मित्रे नानु निम्म महेश के एस हिंदिन क्लास पी जी सी टी प्रीवियस इयर क्वेश्चन पेपर नानु डिफरेंट पार्ट डिस्कस सो 2018 आगिरबहुदु अथवा अदरली रीजनिंग आगिरबहुदु क्वांटिटेटिव एप्टिट्यूड आगिरबहुदु अथवा जनरल नॉलेज आगिरबहुदु सो अदे रीति प्रीवियस पार्ट नल्ली 2019 रीजनिंग एंड जनरल इंटेलिजेंस पार्ट नल्ली नानु 5 क्वेश्चन्स डिस्कस सो यावर रीति रीजनिंग सेक्शन क्वेश्चन केल्तारे अन्नुवंतद्दु सो इवत्तु कूड ई पार्ट 2 अन्नोदु कंटिन्यूड पार्ट आगिरुत्ते सो इल्लू कूड नानु रीजनिंग एंड जनरल इंटेलिजेंस क्वेश्चन्स अन्न डिस्कस माड्ता होग्तीनि सो अदु निमगे मुंबरुवंत कर्नाटक पीजीसीटी एग्जाम आगिरबहुदु 2021 अथवा अदे रीति केमैट सो कर्नाटक मैनेजमेंट ऐप्टिट्यूड टेस्ट अंत हेळ्तीवि सो ई एग्जाम गळिगे हेल्पफुल आगिरुत्ते अथवा यावदे एमबीए एंट्रेंस एग्जाम गू कूड रीजनिंग कॉन्सेप्ट्स अन्नोदु ಗೊತ್ತಿರಬೇಕಾಗುತ್ತೆ ಯಾಕಂದರೆ ಕ್ಯಾಟ್ ಆಗಿರ್ಬೋದು ಮ್ಯಾಟ್ ಆಗಿರ್ಬೋದು ಪ್ರತಿಯೊಂದು ಎಮ್ ಬಿ ಎ ಎಂಟ್ರೆನ್ಸ್ ಎಕ್ಸಾಮಲ್ಲೂ ಕೂಡ ರೀಸನಿಂಗ್ ಸೆಕ್ಷನ್ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಸೊ ಇವತ್ತು ಈ ರೀಸನಿಂಗ್ ಪಾರ್ಟ್ ಟೂ ಅಥವಾ 2019 ಕ್ವಶನ್ ಪೇಪರ್ ಅನಾಲಿಸಿಸ್ ಪಾರ್ಟ್ ಟೂನಲ್ಲಿ ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳಿದ್ರು ಅನ್ನೋದನ್ನು ನೋಡ್ತಾ ಹೋಗೋಣ ಸೊ ಫಸ್ಟ್ ಕ್ವಶನ್ಸ್ ನೋಡೋದಾದರೆ ಆನ್ ಒನ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನಿಮಗೆ ಡೈರೆಕ್ಷನ್ಸ್ ಹೇಳ್ತಾ ಇದ್ದಾರೆ ಅಂದರೆ ಪ್ರತಿಯೊಂದು ವರ್ಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒನ್ ಈವ್ನಿಂಗ್ ಟೂ ಫ್ರೆಂಡ್ಸ್ ಸ್ವಾತಿ ಆ್ಯಂಡ್ ಶ್ವೇತಾ ವರ್ ಟಾಕಿಂಗ್ ಟು ಈಚ್ ಅದರ್ ವಿತ್ ದೇಯರ್ ಬ್ಯಾಕ್ಸ್ ಟುವರ್ಡ್ಸ್ ಈಚ್ ಅದರ್ ಅಂದರೆ ಒಬ್ರಿಗೊಬ್ಬರು ಬ್ಯಾಕ್ಸ್ ಟುವರ್ಡ್ಸ್ ಈಚ್ ಅದರ್ ಅಂತ ಹೇಳ್ತಾ ಇದ್ದಾರೆ ಸಿಟ್ಟಿಂಗ್ ಇನ್ ಎ ಪಾರ್ಕ್ ಸೊ ಎಲ್ಲೋ ಒಂದು ಕಡೆ ಪಾರ್ಕಲ್ಲಿದ್ದಾರೆ ಇಫ್ ಸ್ವಾತಿ ಶಾಡೋ ವಾಸ್ ಎಕ್ಸಾಕ್ಟ್ಲಿ ಟು ದಿ ಲೆಫ್ಟ್ ಆಫ್ ಹರ್ ಅಂದರೆ ಸ್ವಾತಿಯವರ ಶ್ಯಾಡೋ ಅವರ ಲೆಫ್ಟ್ ಸೈಡಿಗಿದೆ ದೆನ್ ವಿಚ್ ಡೈರೆಕ್ಷನ್ ವಾಸ್ ಶ್ವೇತಾ ಫೇಸಿಂಗ್ ಅಂತ ಹೇಳ್ತಾರೆ ಹಾಗಾದರೆ ಶ್ವೇತಾ ಯಾವ ಡೈರೆಕ್ಷನಲ್ಲಿ ಫೇಸ್ ಮಾಡ್ತಾ ಇದ್ದಾರೆ ಸೊ ಇದು ನಿಮಗೆ ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಅಂತ ಹೇಳ್ತೀವಿ ಅಥವಾ ಡೈರೆಕ್ಷನ್ ಕಾನ್ಸೆಪ್ಟ್ ಬೇಸ್ ಮೇಲೆ ಇರುವಂತಹ ಕ್ವಶನ್ಸು ಇಲ್ಲಿ ನಿಮಗೆ ಡೈರೆಕ್ಷನ್ಸ್ಗಳು ಚೆನ್ನಾಗಿ ಗೊತ್ತಿರಬೇಕಾಗತ್ತೆ ಈಸ್ಟು ವೆಸ್ಟು ನಾರ್ತು ಸೌತ್ ಯಾವುದು ಅಂತ ಸೊ ನಿಮಗೆ ಇಲ್ಲಿ ಈಸ್ಟ್ ಆಗುತ್ತೆ ಇದು ನಾರ್ತ್ ಆಗುತ್ತೆ ಇದು ವೆಸ್ಟ್ ಆಗುತ್ತೆ ಇದು ಸೌತ್ ಆಗುತ್ತೆ ಸೊ ನೆಕ್ಸ್ಟ್ ಅವ್ರು ಹೇಳ್ತಾ ಇರೋದು ಒನ್ ಈವ್ನಿಂಗ್ ಅಂತ ಹೇಳಿದ್ದಾರೆ ಅಂದರೆ ಸೂರ್ಯ ನಿಮಗೆ ಗೊತ್ತಿದೆ ಈಸ್ಟಲ್ಲಿ ಸನ್ರೈಸ್ ಆಗುತ್ತೆ ವೆಸ್ಟಿಗೆ ಮೂವ್ ಆಗ್ತಾ ಹೋಗ್ತಾನೆ ಈಸ್ಟಿಂದ ವೆಸ್ಟಿಗೆ ಅಂತ ಸೊ ಹಾಗಾಗಿ ಈ ಡೈರೆಕ್ಷನಲ್ಲಿ ನಿಮಗೆ ಏನು ಮೂವ್ ಆಗುತ್ತೆ ಸನ್ನು ಅದು ಗೊತ್ತಿರಬೇಕು ಯಾಕಂದರೆ ಒನ್ ಈವ್ನಿಂಗ್ ಅಂದರೆ ಸೊ ಈ ಪೊಸಿಷನಲ್ಲಿ ಹೇಳ್ತಾ ಇದ್ದಾರೆ ಸೊ ಈವ್ನಿಂಗ್ ಯಾವ ಸೈಡ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ ವೆಸ್ಟಲ್ಲೇ ಇರಬೇಕು ಸನ್ ನೆಕ್ಸ್ಟು ಟೂ ಫ್ರೆಂಡ್ಸ್ ಸ್ವಾತಿ ಆ್ಯಂಡ್ ಶ್ವೇತಾ ವರ್ ಟಾಕಿಂಗ್ ಟು ಈಚ್ ಅದರ್ ಅಂತ ಹೇಳ್ತಾರೆ ವಿತ್ ದೇಯರ್ ಬ್ಯಾಕ್ಸ್ ಟುವರ್ಡ್ಸ್ ಈಚ್ ಅದರ್ ಹಾಗಾದರೆ ಸನ್ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತಾ ಅಥವಾ ಈಸ್ಟಿಂದ ವೆಸ್ಟಿಗೆ ಈಸ್ಟಲ್ಲಿ ರೈಸ್ ಆಗಿ ವೆಸ್ಟ್ ಸೈಡ್ ಮೂವ್ ಆಗ್ತಾ ಇದೆ ಅಂದರೆ ಸೊ ಒಬ್ರಿಗೊಬ್ಬರು ಅಪೋಸಿಟ್ ಕೂತಿದ್ದಾರೆ ಅಂದರೆ ಸೊ ಅದು ಅಪೋಸಿಟ್ ಬ್ಯಾಕ್ಸ್ ಟುವರ್ಡ್ಸ್ ಈಚ್ ಅದರ್ ಅಂದರೆ ಒಬ್ಬರು ನಿಮಗೆ ನಾರ್ತ್ ಫೇಸಿಂಗ್ ಇರಲೇಬೇಕು ಇನ್ನೊಬ್ಬರು ಸೌತ್ ಫೇಸಿಂಗ್ ಇರಲೇಬೇಕು ಒಬ್ಬರು ನಾರ್ತ್ ಫೇಸಿಂಗ್ ಇರ್ತಾರೆ ಇನ್ನೊಬ್ಬರು ಸೌತ್ ಫೇಸಿಂಗ್ ಇರ್ತಾರೆ ಬಟ್ ನಾರ್ತ್ ಫೇಸಿಂಗಲ್ಲಿ ಯಾರು ಸೌತ್ ಫೇಸಿಂಗಲ್ಲಿ ಯಾರು ಅನ್ನೋದನ್ನು ನಾವು ಶಾಡೋ ಬೇಸ್ ಮೇಲೆ ಐಡೆಂಟಿಫೈ ಮಾಡಬೇಕಾಗತ್ತೆ ಸೊ ಸ್ವಾತಿ ಶಾಡೋ ವಾಸ್ ಎಕ್ಸಾಕ್ಟ್ಲಿ ಟು ದಿ ಲೆಫ್ಟ್ ಆಫ್ ಹರ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನಿಮಗೆ ನಾರ್ತ್ ಫೇಸ್ ಮಾಡ್ತಾ ಇದ್ದೀರಾ ಅಂದರೆ ಇದು ರೈಟ್ ಆಗುತ್ತೆ ಇದು ಲೆಫ್ಟ್ ಆಗುತ್ತೆ ಸೌತ್ ಫೇಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಇದು ರೈಟ್ ಆಗುತ್ತೆ ಇದು ಲೆಫ್ಟ್ ಆಗುತ್ತೆ ಅದು ಚೆನ್ನಾಗಿ ಗೊತ್ತಿರಬೇಕು ಲೆಫ್ಟ್ ಮತ್ತು ರೈಟ್ಗಳು ನಾರ್ತ್ ಅಂದರೆ ನಮ್ಮ ರೈಟ್ ಏನಿದೆಯೋ ಅದೇ ನಮ್ಮ ರೈಟ್ ನಮ್ಮ ಲೆಫ್ಟ್ ಏನಿದೆಯೋ ಅದೇ ಲೆಫ್ಟ್ ಅದೇ ಸೌತಿಗಾದರೆ ಆಪೋಸಿಟ್ ನಮ್ಮ ರೈಟ್ ನಮಗೆ ಲೆಫ್ಟ್ ಆಗುತ್ತೆ ನಮ್ಮ ಲೆಫ್ಟ್ ನಮಗೆ ರೈಟ್ ಆಗುತ್ತೆ ಸೊ ಯಾಕಂದರೆ ಆಪೋಸಿಟ್ ಫೇಸ್ ಆಗಿರೋದ್ರಿಂದ ನೆಕ್ಸ್ಟು ಸ್ವಾತಿ ಶಾಡೋ ಏನಿದೆ ವಾಸ್ ಎಕ್ಸಾಕ್ಟ್ಲಿ ಟು ದಿ ಲೆಫ್ಟ್ ಆಫ್ ಹರ್ ಸೊ ಇಲ್ಲಿ ಸನ್ ಇರುವಂಥದ್ದು ವೆಸ್ಟ್ ಸೈಡಲ್ಲಿ ಸೊ ಇನ್ ಕೇಸ್ ಅವಳು ಇಲ್ಲಿದ್ದಾಳೆ ಸ್ವಾತಿ ಅಂದರೆ ಅವಳ ಲೆಫ್ಟಿಗೆ ಯಾವುದೇ ಕಾರಣಕ್ಕೂ ಶಾಡೋ ಬೀಳಲಿಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ವೆಸ್ಟಲ್ಲಿ ಇದ್ದೀರಾ ಅಂದರೆ ಶಾಡೋ ಈ ಸೈಡಿಗೆ ಈಸ್ಟಿಗೆ ಬೀಳಲೇಬೇಕು ಸೊ ವೆಸ್ಟಲ್ಲಿ ಇದ್ದೀರಾ ಈಸ್ಟ್ ಸೈಡಿಗೆ ಶಾಡೋ ಬೀಳ್ತಾ ಇದೆ ಅಂದರೆ ರೈಟ್ ಸೈಡಿಗೆ ಆಗುತ್ತೆ ಸ್ವಾತಿಗೆ ಬಟ್ ಅವ್ರು ಹೇಳ್ತಾ ಇರೋದು ಸ್ವಾತಿಯ ಲೆಫ್ಟಿಗೆ ಶಾಡೋ ಬೀಳಬೇಕು ಸೊ ಹಾಗಾದರೆ ಸ್ವಾತಿ ಅವರು ಇಲ್ಲಿದ್ದರೆ ಅವರ ಲೆಫ್ಟಿಗೆ ಶಾಡೋ ಬೀಳುತ್ತೆ ಹಾಗಾದರೆ ಸ್ವಾತಿ ಅವರ ಪೊಸಿಷನ್ ಯಾವುದು ಅಂದರೆ ಸೊ ಸ್ವಾತಿ ಅವರು ನಿಮಗೆ ಸೌತ್ ಫೇಸ್ ಮಾಡಿರಲೇಬೇಕು ಯಾಕಂದರೆ ಸ್ವಾತಿಯವರು ಇಲ್ಲಿದ್ದಾರೆ ಅಂದರೆ ವೆಸ್ಟ್ ಈ ಕಡೆ ಸನ್ ಇದೆ ಅಂದರೆ ಸೊ ಅವರ ಲೆಫ್ಟ್ ಸೈಡ್ ಅಂದರೆ ಈಸ್ಟ್ ಸೈಡ್ ಆಗುತ್ತೆ ಸೊ ಈ ಸೈಡಿಗೆ ಅಥವಾ ಸೌತ್ ಈಸ್ಟ್ ಅಂತ ಹೇಳ್ತೀವಿ ಸೊ ಆ ಸೈಡಿಗೆ ಶಾಡೋ ಬೀಳಲೇಬೇಕಾಗತ್ತೆ
ಹಾಗಾಗಿ ಇಲ್ಲಿ ನಿಮಗೆ ಸ್ವಾತಿ ಅವರು ಲೆಫ್ಟಿಗೆ ಶಾಡೋ ಬೀಳುತ್ತೆ ಅಂತ ಹೇಳಿದರೆ ಅದರ ಬೇಸ್ ಮೇಲೆ ಸ್ವಾತಿ ಅವ್ರನ್ನ ಸೌತ್ ಡೈರೆಕ್ಷನ್ನಲ್ಲಿ ನಾವು ಅಲಾಟ್ಮೆಂಟ್ ಮಾಡ್ಬೋದು. ಅದೇ ರೀತಿ ನೆಕ್ಸ್ಟ್ ಕೇಳಿರುವಂಥದ್ದು ದೆನ್ ವಿಚ್ ಡೈರೆಕ್ಷನ್ ವಾಸ್ ಶ್ವೇತಾ ಫೇಸಿಂಗ್. ಸೊ ಒಬ್ಬರಿಗೆ ಒಬ್ಬರು ಬ್ಯಾಕ್ ಟುವರ್ಡ್ಸ್ ಈಚ್ ಅದರ್ ಅಂತ ಹೇಳಿದ್ದಾರೆ. ಅಂದರೆ ಸ್ವಾತಿ ಅವರು ಇಲ್ಲಿದ್ದರೆ ಇಲ್ಲಿ ನಿಮಗೆ ಶ್ವೇತಾ ಅವರು ಇರಲೇಬೇಕು. ಈ ಪೊಸಿಷನಲ್ಲಿ ಶ್ವೇತಾ ಅವರು ಇರಬೇಕಾಗತ್ತೆ. ಸೊ ಈ ಪೊಸಿಷನಲ್ಲಿ ಶ್ವೇತಾ ಅವರಿದ್ದಾರೆ ಅಂದರೆ ಸ್ವಾತಿ ಅವರು ಒಬ್ರಿಗೊಬ್ರು ಬ್ಯಾಕ್ ಟುವರ್ಡ್ಸ್ ಈಚ್ ಅದರ್ ಅಂತ ಹೇಳಿದ್ದಾರೆ. ಸೊ ಸ್ವಾತಿ ಅವರು ಸೌತಿಗೆ ಫೇಸ್ ಮಾಡ್ತಿದ್ದಾರೆ ಅಂದರೆ ಹಾಗಾದರೆ ಶ್ವೇತಾ ಅವರ ಫೇಸಿಂಗ್ ನಾರ್ತಿಗೆ ಇರಲೇಬೇಕು. ಸೊ ಅವರು ಕೇಳಿರೋದು ಕೂಡ ಅದನ್ನೇ. ದೆನ್ ವಿಚ್ ಡೈರೆಕ್ಷನ್ ವಾಸ್ ಶ್ವೇತಾ ಫೇಸಿಂಗ್? ಆಪ್ಷನ್ ಬಿ ನಾರ್ತ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾಗಿ ತುಂಬ ಡೈರೆಕ್ಷನ್ ಕಾನ್ಸೆಪ್ಟ್ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂದರೆ ಈ ಕ್ವಶನ್ಸನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಸೊ ಅದೇ ರೀತಿ ಡೈರೆಕ್ಷನ್ ಕಾನ್ಸೆಪ್ಟ್ ಚೆನ್ನಾಗಿ ತಿಳ್ಕೊಳ್ಳಿ. ಯಾಕಂದರೆ ಶಾಡೋ ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು, ಡಿಗ್ರಿ ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು, ಅಥವಾ ಪೈಥಾಗೋರಸ್ ಟ್ರಿಪ್ಲೆಟ್ ಅಂತ ಹೇಳ್ತೀವಿ ಸೊ ಅದರ ಬೇಸ್ ಮೇಲಾದರೂ ಕ್ವಶನ್ಸ್ ಕೇಳ್ಬೋದು, ಅಥವಾ ನಿಮಗೆ ನಾರ್ಮಲ್ ಡೈರೆಕ್ಷನ್ ಕ್ವಶನ್ಸ್ ಯಾರು ಕೇಳ್ಬೋದು. ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಮೂವ್ ಆಗಿ ನೆಕ್ಸ್ಟ್ ಸ್ಟಾರ್ಟಿಂಗ್ ಪೊಸಿಷನ್ನಿಂದ ಅವ್ರು ಯಾವ ಡೈರೆಕ್ಷನಲ್ಲಿದ್ದಾರೆ ಆ ರೀತಿ ಕ್ವಶನ್ಸ್ ಬೇಕಾದರೂ ಕೇಳಬಹುದು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಒಂದು ಕ್ವಶನ್ ಆಲ್ಫಾಬೆಟ್ಸ್ ಬೇಸ್ ಮೇಲಿದೆ. ಇಲ್ಲಿ ಇ ಎಲ್ ಎಫ್ ಎ ಅಂತ ಇದೆ, ನೆಕ್ಸ್ಟ್ ಜಿ ಎಲ್ ಹೆಚ್ ಎ ಇದೆ, ಐ ಎಲ್ ಜೆ ಎ ಇದೆ, ಎಂ ಎಲ್ ಎನ್ ಎ ಇದೆ. ಬಟ್ ನೋಡಿದ ಕೂಡಲೇ ಇದರಲ್ಲಿ ಎಲ್ಲೋದ್ರಲ್ಲೂ ಕೂಡ ಎಲ್ ಅನ್ನೋದು ರಿಪೀಟ್ ಆಗ್ತಾ ಇದೆ. ಅದೇ ರೀತಿ ಲಾಸ್ಟ್ ಲೆಟರ್ ಎ ಅನ್ನೋದು ಎಲ್ಲೋದ್ರಲ್ಲೂ ಇದೆ. ಸೊ ಇಲ್ಲಿ ಎಲ್ ಇದೆ, ನೆಕ್ಸ್ಟ್ ಇಲ್ಲೂ ಕೂಡ ಎಲ್ ಇದೆ, ಸೊ ನೆಕ್ಸ್ಟ್ ಇಲ್ಲೂ ಸೆಕೆಂಡ್ ಲೆಟರ್ ಎಲ್ಲಿದೆ, ಸೊ ಇಲ್ಲೂ ಸೆಕೆಂಡ್ ಲೆಟರ್ ಎಲ್ಲೇ ಇದೆ. ನೆಕ್ಸ್ಟ್ ಲಾಸ್ಟ್ ಲೆಟರ್ ಎ ಇದೆ, ಲಾಸ್ಟ್ ಲೆಟರ್ ಎ ಇದೆ, ಲಾಸ್ಟ್ ಲೆಟರ್ ಎ ಇದೆ. ಹಾಗಾದರೆ ನಿಮಗೂ ಬರ್ತಕ್ಕಂತಹ ಆನ್ಸರು ಸೆಕೆಂಡ್ ಲೆಟರ್ ಎಲ್ಲೇ ಆಗಿರಬೇಕು, ಸೆಕೆಂಡ್ ಲೆಟರ್ ಎಲ್ಲೇ ಆಗಿರಬೇಕು, ಲಾಸ್ಟ್ ಲೆಟರ್ ಏನೇ ಆಗಿರಬೇಕು. ಸೊ ಅದು ಎರಡಂತೂ 100% ನೀವು ಐಡೆಂಟಿಫೈ ಮಾಡ್ಬೋದು. ಸೆಕೆಂಡ್ ಲೆಟರ್ ಎಲ್ ಆಗಿರಬೇಕು, ಅದೇ ರೀತಿ ನಿಮಗೆ ಲಾಸ್ಟ್ ಲೆಟರ್ ಏನಿದೆ ಅದು ಎ ಆಗಿರಲೇಬೇಕು. ನೆಕ್ಸ್ಟ್ ನೋಡ್ತಾ ಹೋಗಿ, ಇಲ್ಲಿ ಇ ಇಂದ ಎಫ್ ಇದೆ, ಸೊ ಇಯ ನೆಕ್ಸ್ಟ್ ಲೆಟರ್. ಜಿನ ಹೆಚ್ ಇದೆ, ನೆಕ್ಸ್ಟ್ ಲೆಟರ್ ಇ ಎಫ್ ಜಿ ಹೆಚ್. ನೆಕ್ಸ್ಟು ಹೆಚ್ಚಿನ ನೆಕ್ಸ್ಟು ಐ ಜೆ, ಸೊ ನೆಕ್ಸ್ಟು ಐ ಜೆ ಆದಮೇಲೆ ನಿಮಗೆ ಅವರು ಕೇಳಿರುವಂಥದ್ದು ನೆಕ್ಸ್ಟ್ ಯಾವುದು, ಅಥವಾ ಇನ್ ದಿ ಫಿಲ್ ಇನ್ ದಿ ಬ್ಲಾಂಕ್ಸ್ ಇನ್ ದಿ ಮಿಡಲ್ ಆಫ್ ದಿ ಸೀರೀಸ್ ಅಂತ ಹೇಳಿದ್ದಾರೆ. ಸೊ ಮಿಡಲ್ ಆಫ್ ದಿ ಸೀರೀಸ್ ಅಂದರೆ ಇಲ್ಲಿ ಕ್ವಶನ್ ಮಾರ್ಕ್ ಬರಬೇಕು, ಯಾಕಂದರೆ ಐ ಜೆ ಆದಮೇಲೆ ನಿಮಗೆ ನೆಕ್ಸ್ಟ್ ಇಲ್ಲಿ ಯಾವ ಟರ್ಮ್ ಬರುತ್ತೆ ಅಂತ. ಸೊ ಹಾಗಾಗಿ ಇದು ಕ್ವಶನ್ ಮಾರ್ಕ್ ಮಿಸ್ ಆಗಿದೆ, ಇಲ್ಲಿ ಕ್ವಶನ್ ಮಾರ್ಕ್ ಬರಬೇಕು. ಸೊ ಫಿಲ್ ಇನ್ ದಿ ಬ್ಲಾಂಕ್ಸ್ ಇನ್ ದಿ ಮಿಡಲ್ ಸೀರೀಸ್ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಏನಿದೆ ಐ ಜೆ ಆಯಿತು, ನೆಕ್ಸ್ಟ್ ಕೆ ಎಲ್ ಎಮ್ ಎನ್ ಇದೆ. ಸೊ ಎಮ್ ಎನ್ ಇಲ್ಲಿದೆ ಅಂದರೆ ಹಾಗಾದರೆ ಇಲ್ಲಿ ಬರಬೇಕಾಗಿರೋದು ನಿಮಗೆ ಕೆ ಮತ್ತು, ಯಾಕಂದರೆ ಐ ಜೆ ಆಯಿತು, ನೆಕ್ಸ್ಟ್ ಕೆ ಆ್ಯಂಡ್ ಎಲ್ ಬರಲೇಬೇಕು ಇಲ್ಲಿ. ಆಲ್ಫಾಬೆಟಿಕಲ್ ಆರ್ಡ್ರಲ್ಲೇ ಇರಬೇಕು, ಇ ಎಫ್ ಜಿ ಹೆಚ್ ಐ ಜೆ, ಇಲ್ಲಿ ಕೆ ಎಲ್ ಬರಬೇಕು. ಸೆಕೆಂಡ್ ಲೆಟರು ಮತ್ತು ಲಾಸ್ಟ್ ಲೆಟರ್ ಸೇಮ್ ಇರಬೇಕು. ನೆಕ್ಸ್ಟು ಫಸ್ಟ್ ಮತ್ತು ಥರ್ಡಲ್ಲಿ ಚೆಕ್ ಮಾಡಬೇಕಾಗುತ್ತೆ ಕೆ ಎಲ್ ಬರಬೇಕು. ಹಾಗಾದರೆ ಇಲ್ಲಿ ಕೆ ಎಲ್ ಯಾವುದಿದೆ? ಸೊ ಕೆ ಡಬಲ್ ಎಲ್ ಎ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಆಪ್ಷನ್ ಡಿ ಕೆ ಡಬಲ್ ಎಲ್ ಎ ಅನ್ನೋದಿದೆ. ಸೊ ಇದು ನಿಮ್ಮ ಆನ್ಸರ್, ರೈಟ್ ಆನ್ಸರ್ ಆಪ್ಷನ್ ಡಿ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಅದೇ ರೀತಿ, ಸೊ ಇಲ್ಲಿ ನಿಮಗೆ ಕ್ವಶನ್ ಮಾರ್ಕ್ ಬರಬೇಕು. ಸೊ ಈ ಪ್ಲೇಸಲ್ಲಿ ಫಿಲ್ ಇನ್ ದಿ ಬ್ಲ್ಯಾಂಕ್ ಮಿಡಲ್ ಆಫ್ ದಿ ಸೀರೀಸ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಮಿಡ್ಲಲ್ಲಿ ಕ್ವಶನ್ ಮಾರ್ಕ್ ಬರಬೇಕು. ಸೊ ಅದರ ಬೇಸ್ ಮೇಲೆ ನೀವು ಐಡೆಂಟಿಫೈ ಮಾಡ್ಬೋದು ಯಾವ ರೀತಿ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋದಾದರೆ ಥರ್ಡ್ ಕ್ವಶನ್ಸ್ ಈ ರೀತಿ ಇದೆ ನಿಮಗೆ. ಸೊ ನಂಬರ್ ಬೇಸ್ಡ್ ಕ್ವಶನ್ಸ್ ಇದೆ ಇಲ್ಲಿ. 7 26 63 ಅಂತ ಹೇಳಿದ್ದಾರೆ ನಿಮಗೆ. 7 ಇದೆ, 26 ಇದೆ, 63 ಇದೆ, 124 ಇದೆ, ನೆಕ್ಸ್ಟ್ ಕ್ವಶನ್ ಮಾರ್ಕ್ ಹೇಳಿದ್ದಾರೆ. ಅದೇ ರೀತಿ 342, 511 ಈ ರೀತಿ ನಂಬರ್ಸನ್ನು ಕೊಟ್ಟಿದ್ದಾರೆ. ಸೊ ನಿಮಗಿಲ್ಲಿ 7 ಅಂದರೆ ನೋಡಿದ ಕೂಡಲೇ ಗೊತ್ತಾಗತ್ತೆ. ಸೊ 7 ಅಂದರೆ ನೀವು 2ನ 3 ಟೈಮ್ಸ್ ಮಾಡಿದ್ರೆ 7 ಬರುತ್ತೆ ನಿಮಗೆ, 2 ಕ್ಯೂಬ್. ಸೊ 2 ಕ್ಯೂಬ್ ಅಂದರೆ 8 ಬಂತು, -1 ಮಾಡಿದ್ರೆ 7 ಬರುತ್ತೆ. 3 ಕ್ಯೂಬ್ 27, -1 ಮಾಡಿದ್ರೆ 26 ಬರುತ್ತೆ. 4 ಕ್ಯೂಬ್ 64, -1 ಮಾಡಿದ್ರೆ 63 ಬರುತ್ತೆ. 5 ಕ್ಯೂಬ್ 125, -1 ಮಾಡಿದ್ರೆ 124 ಬರುತ್ತೆ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಮಾರ್ಕ್ ಪ್ಲಸ್ಗೆ 2 3 4 5 ಅಂದರೆ 6 ಕ್ಯೂಬ್ ಆಗಿರಲೇಬೇಕು. ಸೊ 6 ಕ್ಯೂಬ್ ಅಂದರೆ ನಿಮಗೆ 216, -1 ಆಗುತ್ತೆ, 215 ನಿಮ್ಮ ಆನ್ಸರ್ ಆಗಬೇಕು. ಸೊ ಅದೇ ರೀತಿ ನೆಕ್ಸ್ಟ್ ಚೆಕ್ ಮಾಡ್ತಾ ಹೋಗೋದಾದರೂ ಅದೇ ರಿಪೀಟ್ ಆಗ್ತಾ ಹೋಗುತ್ತೆ, ಎಲ್ಲೂ ಕೂಡ ನಿಮಗೆ ಕ್ಲಾಶ್ ಆಗಲ್ಲ. 342 ಇದೆ,
342 511, 342 ಅಂದ್ರೆ ಇದು 7³-1, 343-1, 342 ಆಗುತ್ತೆ, 8³-1, 512, ಸೊ 512-1 ಅಂದರೆ 511 ಕರೆಕ್ಟ್ ಇದೆ. ಕ್ಯೂಬ್ ಮಾಡಿ ಮೈನಸ್ ಒನ್ ಮಾಡ್ತಾ ಹೋಗಬೇಕು, ಆರ್ಡರ್ ವೈಸೇ ಇದೆ. ಸೊ ಇದು ನಿಮಗೆ 2, 3, 4, 5, ಹಾಗಾದರೆ ಇಲ್ಲಿ 6 ಬರಬೇಕು, 7, 8. ಸೊ 6³ ನಿಮಗೆ 216-1, 215 ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಆಪ್ಷನ್ ಬಿ ಅನ್ನೋದು ರೈಟ್ ಆನ್ಸರ್. ಸೊ ಈ ರೀತಿ ನಂಬರ್ ಬೇಸ್ ಮೇಲೂ ಕೂಡ ಕೇಳ್ತಾರೆ, ಹಾಗಾಗಿ ನಿಮಗೆ ಸ್ಕ್ವೇರು ಕ್ಯೂಬ್ಗಳು ಚೆನ್ನಾಗಿ ಗೊತ್ತಿರಬೇಕು, ಟೇಬಲು ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಕ್ವಶನ್ ನಿಮಗೆ ಆಲ್ಫಾಬೆಟ್ ಬೇಸ್ಡ್ ಇದೆ. ಇಲ್ಲಿ B2CD ಅಂತ ಹೇಳಿದ್ದಾರೆ, ನೆಕ್ಸ್ಟು ಸ್ಪೇಸ್ ಇದೆ, ಬ್ಲ್ಯಾಂಕ್ ಇದೆ, ನೀವು ಅಲ್ಲಿ ಐಡೆಂಟಿಫೈ ಮಾಡಬೇಕು. ಬಟ್ ಇದರಲ್ಲಿ ನಿಮಗೇನು ಗೊತ್ತಾಗಲ್ಲ, ನೆಕ್ಸ್ಟ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಬ್ಲ್ಯಾಂಕ್ ಇದು, ನೆಕ್ಸ್ಟು BCD4 ಇದೆ, ನೆಕ್ಸ್ಟಲ್ಲಿ B5CD ಇದೆ, BC6D ಇದೆ. ಅಂದರೆ ಫಸ್ಟ್ ಲೆಟರಿಗೆ ನಂಬರ್ಸ್ ಕೊಟ್ಟಿದ್ದಾರೆ, ಫಸ್ಟ್ ಲೆಟರಿಗೆ ನಂಬರ್ ಕೊಟ್ಟಿದ್ದಾರೆ, ಫಸ್ಟ್ ಲೆಟರ್ ನಂಬರ್ ಕೊಟ್ಟಿದ್ದಾರೆ, ಸೆಕೆಂಡ್ ಲೆಟರಿಗೆ ನಂಬರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹಾಗಾದರೆ ಇಲ್ಲಿ BCD7 ಥರ್ಡ್ ಲೆಟರಿಗೆ ನಂಬರ್ ಕೊಡಬೇಕು. ಫಸ್ಟ್ ಲೆಟರಿಗೆ ನಂಬರು, ಇಲ್ಲಿ ಥರ್ಡ್ ಲೆಟರಿಗೆ ನಂಬರು, ಹಾಗಾದರೆ ಇಲ್ಲಿ ಕೊಡಬೇಕಾಗಿದ್ದು ನೀವು BC. ಸೊ 2 ಇದೆ, ನೆಕ್ಸ್ಟ್ 4 ಇದೆ, 5, 6, 7 ಅಂದರೆ ಇಲ್ಲಿ BC3D ಬರಬೇಕು. ಫಸ್ಟ್ ಲೆಟರಿಗೆ ನಂಬರು, ಸೆಕೆಂಡ್ ಲೆಟರಿಗೆ ನಂಬರು, ಥರ್ಡ್ ಲೆಟರಿಗೆ ನಂಬರು. ಫಸ್ಟ್ ಲೆಟರಿಗೆ ನಂಬರು, ಸೆಕೆಂಡ್ ಲೆಟರಿಗೆ ನಂಬರು, ಥರ್ಡ್ ಲೆಟರಿಗೆ ನಂಬರ್. ಹಾಗಾದರೆ BC3D ಅನ್ನೋದು ನಿಮ್ಮ ಆನ್ಸರ್ ಆಗಿರಬೇಕು, ಅಥವಾ ಫಿಲ್ ಇನ್ ದಿ ಬ್ಲಾಂಕ್ಸಲ್ಲಿ ಏನು ಬರಬೇಕು ಅಂದರೆ BC3D ಅನ್ನೋದು. ಸೊ ಇಲ್ಲಿ ಫಸ್ಟ್ ಲೆಟರಿಗೆ ನಂಬರ್ ಇದೆ, ಸೆಕೆಂಡ್ ಲೆಟರಿಗೆ ನಂಬರ್ ಇದೆ, ನೆಕ್ಸ್ಟ್ ಥರ್ಡ್ ಲೆಟರು, ಫಸ್ಟು, ಸೆಕೆಂಡು, ಅದೇ ರೀತಿ ಥರ್ಡ್, BC3D. ಹಾಗಾದರೆ ಆಪ್ಷನ್ ನೋಡ್ತಾ ಹೋಗೋದಾದರೆ ಆಪ್ಷನ್ ಬಿ ನಿಮಗೆ ರೈಟ್ ಆನ್ಸರ್ ಆಗುತ್ತೆ, ಯಾಕಂದರೆ BC3D ಅನ್ನೋದಿದೆ ಇಲ್ಲಿ. ಸೊ ಡೈರೆಕ್ಟಾಗಿ ನೀವು ಆಪ್ಷನ್ ಬಿನ ರೈಟ್ ಆನ್ಸರ್ ಅಂತ ಚೂಸ್ ಮಾಡ್ಬೋದು. ಸೊ ಅದೇ ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ಒಂದು ಡಯಾಗ್ರಾಮಲ್ಲಿ ಅಥವಾ ಸರ್ಕಲ್ ಕೊಟ್ಬಿಟ್ಟು ಯಾವುದೋ ಒಂದು ರಿಲೇಷನ್ಶಿಪ್ ಬೇಸ್ ಮೇಲೆ ಕೊಟ್ಟಿದ್ದಾರೆ. ಇಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ, ನೀವು ಫಸ್ಟ್ ನಂಬರ್ ಆದರೂ ಚೆಕ್ ಮಾಡಿ ಅಥವಾ ಆಲ್ಫಾಬೆಟ್ಸ್ ಆದರೂ ಚೆಕ್ ಮಾಡಿ. ಸೊ ಆಲ್ಫಾಬೆಟ್ಸ್ ಚೆಕ್ ಮಾಡೋದಾದರೆ P ಇಂದ ಎಸ್ ಇದೆ, PSVY ಇದೆ. ಸೊ ಪಿ ಆದಮೇಲೆ QR, ಎರಡು ಡಿಫ್ರೆನ್ಸ್ ಬರುತ್ತೆ. ಎಸ್ ಆದಮೇಲೆ TU, ಎರಡು ಡಿಫ್ರೆನ್ಸ್ ಬರುತ್ತೆ. ವಿ ಆದಮೇಲೆ ನಿಮಗೆ WX, ಎರಡು ಡಿಫ್ರೆನ್ಸ್ ಬರುತ್ತೆ. ಅಂದರೆ ಎಲ್ಲ 2 ಡಿಫ್ರೆನ್ಸ್ ಬರ್ತಾ ಇದೆ ಲೆಟರ್ಸ್ ನಡುವೆ. ಅಂದರೆ ನಂಬರ್ಸ್ ನಡುವೆನೂ ಕೂಡ 2 ಡಿಫ್ರೆನ್ಸ್ ಬರಬೇಕು. ಚೆಕ್ ಮಾಡ್ಕೊಳ್ಳಿ, 11, 8, 5 ಕ್ವಶನ್ ಮಾರ್ಕ್. 11 ಅಂದರೆ 10 ಮತ್ತು 9, ಎರಡು ಡಿಫ್ರೆನ್ಸ್ ಬರುತ್ತೆ. 8 ಅಂದರೆ 7 ಮತ್ತು 6, ಎರಡು ಡಿಫ್ರೆನ್ಸ್ ಬರುತ್ತೆ. ಹಾಗಾದರೆ 5, ನೆಕ್ಸ್ಟ್ ಎರಡು ಡಿಫ್ರೆನ್ಸು, 4 ಮತ್ತು 3, ಎರಡನ್ನ ಬಿಡಿ, ಎರಡು ಡಿಫ್ರೆನ್ಸ್ ಆಯಿತು. ನೆಕ್ಸ್ಟ್ ಬರಬೇಕಾಗಿದ್ದು ಇಲ್ಲಿ 2, ಆಪ್ಷನ್ C2 ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ, ಯಾಕಂದರೆ ಎರಡು ಡಿಫ್ರೆನ್ಸ್ ಬರಬೇಕು. ಸೊ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಇಲ್ಲಿ ಬರಬೇಕಾಗಿರುವಂತಹ ವ್ಯಾಲ್ಯೂ 2 ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಈ ರೀತಿ ಕ್ವಶನ್ಸ್ಗಳನ್ನು ನಿಮಗೆ ಕೇಳ್ತಾರೆ, ಹಾಗಾಗಿ ತುಂಬ ಸಿಂಪಲ್ ಕ್ವಶನ್ಸ್ ಇರುತ್ತೆ. ನೀವು ಸ್ವಲ್ಪ ಅನಾಲಿಸಿಸ್ ಮಾಡ್ತಾ ಹೋದರೆ ಈಸಿಯಾಗಿ ನೀವು ಕರ್ನಾಟಕ PGCET ಎಕ್ಸಾಮನ್ನು ಕೂಡ ಕ್ಲಿಯರ್ ಮಾಡ್ಬೋದು. ಸೊ ಯಾವುದೇ ರೀತಿಯ ಕಾಂಪ್ಲಿಕೇಟೆಡ್ ಇರಲ್ಲ. ಬಟ್ ಡೇ ಬೈ ಡೇ ನಿಮ್ಮ ಪ್ರಿಪ್ರೇಷನನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿ, ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ತಾ ಹೋಗಿ, 100% ರಿಸಲ್ಟ್ ಕೂಡ ನಿಮ್ಮದೇ ಆಗಿರುತ್ತೆ. ಅದೇ ರೀತಿ ನಿಮಗೆ ಮೆಟೀರಿಯಲ್ಸ್ ಬೇಕು ಅಂದರೆ ನಮ್ಮದೇ ಆದಂತಹ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿ, ಅದೇ ರೀತಿ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳಾಗಿರ್ಬೋದು, ಸೊಲ್ಲೂ ಕೂಡ ನಿಮಗೆ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ. ಅದನ್ನು ಕೂಡ ನೀವು ಕಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಪ್ರಿಪ್ರೇಷನನ್ನು ಡೇ ಬೈ ಡೇ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಅದೇ ರೀತಿ ಏನು ಕ್ವಶನ್ ಪೇಪರ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಸೊ ಕಂಪ್ಲೀಟ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗಿ. ಸೊ ನಿಮಗೆ ಬೇಸಿಕ್ ಒಂದು ಬ್ಲೂ ಪ್ರಿಂಟ್ ಸಿಗ್ತಾ ಹೋಗುತ್ತೆ, ಬೇಸ್ಡ್ ಆನ್ ದಟ್ ನಿಮಗೆ ಮುಂಬರುವಂತಹ ಎಕ್ಸಾಮ್ಗಳು ಈಸಿ ಆಗಿರುತ್ತೆ ಅಂತ ಹೇಳ್ತಾ. ಸೊ ಅದೇ ರೀತಿ ಯಾರೆಲ್ಲ ಪ್ರಿಪೇರ್ ಆಗ್ತೀರಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಾನು ನೀವು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.